ಮಾತೆತ್ರ ಸಿದ್ದಮ್ಮಯ್ಯ, ನಾವು ನಡೆದಂತೆ ನುಡಿದಿದ್ದೀವಿ, ನಾನು ನಡೆದಂತೆ ನಡ್ಕೊಂಡಿದ್ದೀವಿ. ನಮ್ಮ ಹಿಂದೂಗ್ ಲೋಟ್ ಬಾಡವೆ ಬೇಡ, ಮುಸ್ಲಿಮ್ಸ್ ಲೋಟ್ ಬಿದ್ದರೆ ಸಾಕು ನಮ್ಗೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು. ಸುಧಾಕರ್ ಸಾಹೇಬ್ರು ನೂರಕ್ಕೆ ನೂರು ಗೆಲ್ತಾನೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರಿಗೆ ನೀರಿಂದ ಏನೂ ಕೊರತೆ ಇಲ್ಲ ಸರ್. ಇವ್ರಿಗೆ ಮುಸ್ಲಿಮ್ಸ್ ಅವ್ರಿಗೆ ಆಗ್ತಾ ಇರೋದು, ಹಿಂದೂಗಳಿಗೆ ಯಾರಿಗೋ ಬರ್ತಾ ಇದೆ. ಅಭಿವೃದ್ಧಿ ಬೇಕಾ, ಗ್ಯಾರಂಟಿಗಳು ಬೇಕಾ? ಅಭಿವೃದ್ಧಿ ಬೇಕು ಸರ್ ನಮಗೆ. ನಮ್ಮ ದೇಶದಲ್ಲಿ ಮೋದಿ ಸಾಹೇಬ್ರು ನೋಡಿ ಇಡೀ ದೇಶ ಎಲ್ಲ ವೋಟ್ ಹಾಕ್ತಾವ್ರೆ. ಮೋದಿ ಇದ್ರೇನೆ ನಮ್ಮ ದೇಶಕ್ಕೆ ಒಳ್ಳೇದು. ಸುಧಾಕರ್ ಸಾಹೇಬ್ರು ನೂರಕ್ಕೆ ನೂರು ಗೆಲ್ತಾನೆ. ಇದು ಪ್ರತಿಯೊಬ್ಬರು ಜೆ ಡಿ ಎಸ್ ಬಿ ಜೆ ಪಿ ಅಲೈನ್ಸ್ ಆಗಿರೋದಕ್ಕೆ ಸುಧಾಕರ್ 2 ಲಕ್ಷ 2.5 ಲಕ್ಷ ಲೀಡಲ್ಲಿ ಗೆಲ್ತಾನೆ ಸರ್. ಹೌದು, ಸುಧಾಕರ್ ನಾವು ಮಾಡಿರೋ ಈ ಚಿಕ್ಕಬಳ್ಳಾಪುರಿಗೆ ಯಾರು ಮಾಡಿಲ್ಲ. ಇವ್ರು ರಕ್ಷಾರಾಮಯ್ಯದು ಏನೂ ಇಲ್ಲ ಕೊಡುಗೆ. ಈಗ ರಕ್ಷಾರಾಮಯ್ಯವರು ಇಲ್ಲಿನವರಲ್ಲ, ಬೇರ್ಲಿಂದ ಬಂದವ್ರನ್ನ ಯಾಕೆ ಗೆಲ್ಸ್ಬೇಕು, ನಮ್ಮೂರು ಹುಡುಗನ್ನ ಗೆಲ್ಸ್ಬೇಕು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸುಧಾಕರ್ ಮಾಡಿರೋ ಕೆಲಸ ರೈತರಿಗೆ, ಪ್ರತಿಯೊಬ್ಬರಿಗೆ ರೋಡುಗಳು, ಮೆಡಿಕಲ್ ಸ್ಟೋರ್ಗಳು, ಮೆಡಿಕಲ್ ಕಾಲೇಜ್ ಎರಡು ತಂದವ್ರೆ ನಮ್ಮ ಚಿಕ್ಕಬಳ್ಳಾಪುರಿಗೆ. ರೋಡು, ನೀರು, ಇವತ್ತು ಸರ್ ಇವರು ಎಲ್ಲ ಕೆರೆಗಳಿಗೆ ನೀರು ತುಂಬಿಸವ್ನೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರಿಗೆ ನೀರಿಂದ ಏನೂ ಕೊರತೆ ಇಲ್ಲ ಸರ್. ನೀರಿಂದೆಲ್ಲ ಬಂದಿದ್ದಕ್ಕೆ ರೈತರುಗಳೆಲ್ಲ ಹೂವು ಹಣ್ಣು ಬೆಳೀತಿದ್ದಾರೆ ಸರ್. ಖಂಡಿತ ರೈತರು ಬೆಳೆಗಳು ಬೆಳ್ಕೊಂಡು ಆರಾಮಾಗಿದ್ದಾರೆ, ನೀರಿನ ಕೊರತೆ ಏನೂ ಇಲ್ಲ ಸರ್. ಸುಧಾಕರ್ ಮಾಡಿರೋ ಕೆಲಸಗಳು, ರೋಡುಗಳು ಎಲ್ಲ ಅವ್ರದೇ. ಈ 1 ವರ್ಷ ಐತಿ ಗೌರ್ಮೆಂಟ್ ಬಂದು, ಒಂದೇ 1 ಕಿಲೋಮೀಟರ್ ರೋಡ್ ಮಾಡಿಲ್ಲ, 1 ಗುಣಿ ಮುಚ್ಚಿಲ್ಲ, ಏನು ಇಲ್ಲ. ಎಲ್ಲ ಆಯ್ಪಂದೆ ಸರ್, ಗ್ಯಾರಂಟಿಗಳಿಂದ ನಾವು ಗೆಲ್ತೀವಿ ಅಂತ ಇಲ್ಲ ಸರ್. ಸರ್ 1 ತಿಂಗಳು ಹಾಕಿದ್ರೆ 3 ತಿಂಗಳು ಆಗ್ತಾ ಇಲ್ಲ. ಅದು ಎಲ್ಲ ಇವ್ರಿಗೆ ಮುಸ್ಲಿಮ್ಸ್ ಅವ್ರಿಗೆ ಆಗ್ತಾ ಇರೋದು, ಹಿಂದೂಗಳಿಗೆ ಯಾರಿಗೋ ಬರ್ತಾ ಐತೆ ಸರ್. ಬರೀ ನೋಡೋ, ಇದೆಲ್ಲ ATM ಗೌರ್ಮೆಂಟ್ ಸರ್ಕಾರ ಮಾಡ್ಕೊಂಡ್ಬಿಟ್ಟವ್ರು. ಇವರು ಏನು ಇಲ್ಲ, ಎಲ್ಲ ಖಾಲಿ. ಅಭಿವೃದ್ಧಿ ಏನು ಆಗ್ತಾ ಇಲ್ಲ. ಈ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಸರ್. ಏನ್ ಆಗ್ತಾ ಐತೆ? ಅಭಿವೃದ್ಧಿ ಬೇಕಾ, ಗ್ಯಾರಂಟಿಗಳು ಬೇಕಾ? ಅಭಿವೃದ್ಧಿ ಬೇಕು ಸರ್ ನಮ್ಗೆ ಗ್ಯಾರಂಟಿ ಸರ್. 2000 ಯಾರು ಸರ್ ಕೇಳಿದ್ರು, ಅವ್ರು ಕೊಡಂತ ಕೇಳಿದ್ವಾ ನಾವು? ಏನು ಇಲ್ಲ, ಕೆಲವ್ರಿಗೆ ಬರ್ತಾ ಐತೆ, ಕೆಲವ್ರಿಗೆ ಇಲ್ಲ. 1 ತಿಂಗಳು ಬಂದ್ರೆ 5 ತಿಂಗಳು ಬರಲ್ಲ, 3 ತಿಂಗಳು ಬರಲ್ಲ ಸರ್. ಎಲ್ಲ ಗೌರ್ಮೆಂಟ್ ಬಂದಾಗ್ಲಿಂದ ಎಲ್ಲ ಫುಲ್ ರೈಸ್ ಮಾಡಿಬಿಟ್ಟವ್ರು. ಯಾವ್ದು ಅನುಕೂಲ ಇದೆ ಸರ್? ಪಾಪ ಕುಡಿಯೋರಿಗೆ 1 ಕ್ವಾರ್ಟರ್ ಮೇಲೆ 70-80 ರೂಪಾಯಿ ರೈಸ್ ಮಾಡವ್ರೆ. ಏನ್ ಮಾಡ್ತಾರೆ ಸರ್? ಪಾಪ 2 ಕ್ವಾರ್ಟರ್ ಕುಡಿದ್ರೆ 150 ರೂಪಾಯಿ ಅಲ್ಲೇ ಹೋಯ್ತು, ಅಲ್ಲೇ ಹೋಯ್ತು. ತಿಂಗಳಿಗೆ 4 ವರ್ಷ ಸರ್, 1 ರೂಪಾಯಿ 90 ಪೈಸಾ ಅವ್ರ ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ. ನಮ್ ಸುಧಾಕರ್ ಅಣ್ಣ ಗೆಲ್ತಾರೆ ನೂರಕ್ಕೆ ನೂರು. 2.5 ಲಕ್ಷ ಹೋಟೆಲ್ ಲೀಡಲ್ಲಿ ಗೆಲ್ಸ್ತೀವಿ ಸರ್ ನಾವು. ಪಕ್ಕ ಲಿಮಿಟ್ ಮೆಟ್ಲು ಹತ್ತಿಸ್ತೀರಾ? 100% ಗೆದ್ದು ಸರ್, ಗೆದ್ಬಿಟ್ಟು ಅವನ ಆಗ್ಲೇ ಕಳ್ಸಿದೀವಿ ನಾವು MP ಪಾರ್ಲಿಮೆಂಟ್ಗೆ. ಹೌದು ರಾಮಯ್ಯ, ಈ ಕ್ಷೇತ್ರಕ್ಕೆ ಈ ಸಲ ನಿಂತಿದ್ದಾರೆ, ಮುಂಚೆ ಎಲ್ಲ ಬಂದಿದಾರ, ಜನಕ್ಕೆ ಪರಿಚಯ ಇದಾರ? ಏನಿಲ್ಲ ಸರ್, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಸರ್. ಯಾರು ಗೊತ್ತಿಲ್ಲ ಅವ್ರದ್ದು ಆಸ್ಪತ್ರೆ ಇಲ್ಲ ಸರ್. ಅವರು ಜನಗಳಿಗೆ ಏನೋ ಮಾಡ್ಕೊಂಡವ್ರೇನ ಅಲ್ಲಿ ಬೆಂಗಳೂರಲ್ಲಿ ಇಲ್ಲ, ಅವ್ರದ್ದು ಏನು ಕೊಡುಗೆ ಇಲ್ಲ ಸರ್. ಮಾತೆತ್ರ ಸಿದ್ದಮ್ಮಯ್ಯ, ನಾವು ನಡೆದಂತೆ ನುಡಿದಿದ್ದೀವಿ, ನಾನು ನಡೆದಂತೆ ನಡ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾರ. ನಮ್ಮ ಹಿಂದೂಗ್ ಲೋಟ್ ಬಾಡವೆ ಬೇಡ, ಮುಸ್ಲಿಮ್ಸ್ ಲೋಟ್ ಬಿದ್ದರೆ ಸಾಕು ನಮ್ಗೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ಸರ್. ಅಷ್ಟೇ, ನೀವು ಅವರೇ ಹಾಕಿ, ನೀವು BJP ಹಾಕ್ತೀವಿ ಸರ್. ನಾವು ಹಿಂದುತ್ವ ಬಿಟ್ಟು BJP ಬಿಟ್ಟು ಬೇರೆ ಯಾವುದು ಕಾಳಕಲ್ಲ. ನರೇಂದ್ರ ಮೋದಿ 3ನೇ ಸತಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಮೋದಿ ಮುಖ ನೋಡಿ ಎಲ್ಲ ದೇಶ ಎಲ್ಲ ವೋಟ್ ಹಾಕ್ತಾರೆ ಸರ್. ದೇಶಕ್ಕೆ ಮೋದಿ, ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್.